ಕನ್ನಡ ಕಿರುತೆರೆಯ ಖ್ಯಾತ ಧಾರಾವಾಹಿಗಳಲ್ಲೊಂದಾಗಿರುವಂತಹ ಗಟ್ಟಿಮೇಳ ವಿಭಿನ್ನ ಕಥೆಯ ಜೊತೆಗೆ ವಿಭಿನ್ನವಾದಂತಹ ಕಲಾವಿದರ ಮೂಲಕ ಪ್ರೇಕ್ಷಕರ ಮನಸ್ಸರಿಯುತ್ತಿದೆ. ಧಾರಾವಾಹಿ ನಾಯಕಿ ಅಮೂಲ್ಯ ಅಕ್ಕ ಆರತಿಯಾಗಿ ನಡೆಸುತ್ತಿರುವಂತಹ ಆರತಿ ಇತ್ತೀಚೆಗಷ್ಟೇ ಬದಲಾದ್ರು. ಕೆಲವು ದಿನಗಳ ಹಿಂದೆಯಷ್ಟೇ ಆರತಿ ಪದರಕ್ಕೆ ಹೊಸ ನಟಿ ಎಂಟ್ರಿ ಕೊಟ್ಟರು. ಅವರ ನಿಜವಾದ ಹೆಸರು ಆರತಿ ಪಡುಬಿದ್ರಿ ಅಂತ. ಇವರು ವೃತ್ತಿಯಲ್ಲಿ ಫಿಸಿಯೋಥೆರಪಿಸ್ಟ್ ಎಂಬುದು ವಿಶೇಷ ಅಂತ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಫಿಸಿಯೋಥೆರಪಿಸ್ಟ್ ಅಂದ್ರೆ ಡಾಕ್ಟರ್ ಆಗಿದ್ದಂಥ ಆರತಿ ಅವರು ಮಾಡ್ಲಿಂಗ್ ಹಾಗೂ ನಟನೆಯಲ್ಲೂ ಕೂಡ ಸಾಕಷ್ಟು ಆಸಕ್ತಿಯನ್ನು ಇಟ್ಕೊಂಡಿದ್ರು. ಕೆಲಸದ ಜೊತೆಗೆ ಬಿಡುವನ್ನು ಮಾಡಿಕೊಂಡು ಮಾಡ್ಲಿಂಗ್ ಕೂಡ ಮಾಡ್ತಾ ಇದ್ರು. ನಟಿಯಾಗಬೇಕು ಅಂತ ಬಹಳಷ್ಟು ಕನಸನ್ನು ಕೂಡ ಕಂಡಿದ್ರು. ಅವಕಾಶಕ್ಕಾಗಿ ಕಾಯುತ್ತಾ ಕುಳಿತಿದ್ರು. ಅವಕಾಶಗಳು ಸಿಕ್ಕಿದಾಗ ಕೆಲಸ ಹಾಗೂ ನಟನೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ತಮ್ಮ ಕೆಲಸಗಳ ಮೂಲಕ ನಟನೆ ಕನಸನ್ನು ಮಾತ್ರ ಬಿಟ್ಕೊಡ್ಲಿಲ್ಲ. ಹೂಮಳೆ ಎಂಬ ಧಾರಾವಾಹಿಯ ಮೂಲಕ ನಾಯಕಿ ಅಕ್ಕನ ಪಾತ್ರದಲ್ಲಿ ಖುಷಿ ಖುಷಿಯಿಂದ ನಟನೆ ಮಾಡಿದ್ರು, ಒಪ್ಪಿಕೊಂಡ್ರು, ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡ್ರು. ಅಂಬಿಕಾ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ತುಂಬಾ ಫೇಮಸ್ ಆದ್ರು. ಈಗ ಸದ್ಯಕ್ಕೆ ಗಟ್ಟಿಮೇಳದಲ್ಲಿ ನಡೆಸ್ತಾ ಇದ್ದಾರೆ. ಇದಕ್ಕೂ ಮೊದಲು ಡ್ಯಾನ್ಸಿಂಗ್ ಶೋನಲ್ಲೂ ಕೂಡ ಭಾಗಿಯಾಗಿದ್ರು. ಆರತಿ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ, ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ರು. ಮಾಡ್ಲಿಂಗ್ ತುಂಬಾ ಚೆನ್ನಾಗಿ ಇವರಿಗೆ ಗೊತ್ತಿತ್ತು, ಆದರೆ ನಟನೆಯ ಬಗ್ಗೆ ಗೊತ್ತಿರಲಿಲ್ಲ. ನಟನೆಯ ಕಷ್ಟಗಳು ನಟಿಯಾದ ಮೇಲೆ ತಿಳಿಯದಂತೆ. ಸದ್ಯಕ್ಕೆ ಆರತಿ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದು ಎಲ್ಲರ ಗಮನ ಸೆಳೆದಿದ್ದಾರೆ.